ನವೆಂಬರ್ ಹದಿನಾಲ್ಕು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕರಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಏಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ವಚನಗಳು ಇಂತಹ ವಿರುದ್ಧವಾದ ಪ್ರತಿಕೂಲದ ಸ್ವಭಾವಗಳಿಗೆ ಕ್ರಿಸ್ತನ ಶಿಷ್ಯರು ಒಳಗಾಗುವುದು ಮತ್ತು ಅವರು ದೇವರ ಸಭೆಯಾಗಿ ಇವುಗಳಿಂದ ಪರೀಕ್ಷಿಸಲ್ಪಟ್ಟು ಸೋತು ಹೋಗದೆ ಜಯಶಾಲಿಗಳಾಗಿ ಹೊರಬಂದು ದೇವರು ವಾಗ್ದಾನ ಮಾಡಿರುವ ಮಹಾ ಬಹುಮಾನವನ್ನು ಪಡೆಯಬೇಕಾಗಿದೆ ನಾವು ಕ್ರಿಸ್ತನೊಂದಿಗೆ ದೇವರ ರಾಜ್ಯದಲ್ಲಿ ಬಾಧ್ಯಸ್ಥರಾಗಬೇಕಾದರೆ ಈ ಎಲ್ಲ ರೀತಿಯ ಪರೀಕ್ಷೆಗಳು ಮತ್ತು ಶೋಧನೆಗಳಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಹಾಗೂ ದೇವರಲ್ಲಿನ ನಂಬಿಕೆ ಮತ್ತು ಆತನ ರಾಜ್ಯದಲ್ಲಿ ನಂಬಿಕೆ ಸತ್ಯದ ಮೇಲೆ ಅಭಿಮಾನ ಹಿಂಸೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಸಾವಿಗೂ ಹೆದರದೆ ಇರುವಂಥದ್ದನ್ನು ನಾವು ರುಜುವಾತುಪಡಿಸಿ ನಮ್ಮ ಯೋಗ್ಯತೆಯನ್ನು ವ್ಯಕ್ತಪಡಿಸಬೇಕು ದೇವರಲ್ಲಿ ನಮ್ಮ ವಿಶ್ವಾಸ ಚಂಚಲವಾಗಿರದೆ ದೇವರು ತನ್ನ ಸಭೆಯನ್ನು ತಕ್ಕ ಸಮಯದಲ್ಲಿ ವಿಮೋಚಿಸಿ ಉನ್ನತ ಸ್ಥಾನಕ್ಕೇರಿಸುವನು ಎಂಬ ನಂಬಿಕೆ ದೃಢವಾಗಿರಬೇಕು ಇಂತಹ ನಂಬಿಗಸ್ಥರಿಗೆ ಅನುಗ್ರಹಿಸಲ್ಪಟ್ಟಿರುವ ಸಮಾಧಾನ ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯವಾಗಿದೆ